ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ದಯವಿಟ್ಟು ನನ್ನ ಕ್ಷಮಿಸ್ತೀಯ ಚಿರು. ಚಿರು, ನಿನಗೇನು ಆಗಿಲ್ಲ ಅಲ್ವಾ? ನೀನ್ ಚೆನ್ನಾಗಿದ್ಯಾ ತಾನೆ? ಚಿರು, ನೀನ್ ರೆಸ್ಟ್ ಮಾಡು. ರಾಧಿಕಾ, ಸ್ವಲ್ಪ ಕೂತ್ಕೋಬೇಕು ಅಂತ ಅನಿಸ್ತಿದೆ. ಚಿರು, ಈಗ ಹೇಗಿದ್ಯಾ? ನೀನ್ ಸರಿಯಾದ ಟೈಮಿಗೆ ಬಂದಿರಲಿಲ್ಲ ಅಂದಿದ್ರೆ ನಾನು ಹೀಗಿರೋಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರು ನನ್ನ ಕೈ ಕಾಲು ಮುರಿದ್ಬಿಟ್ಟು ಹ್ಯಾಂಡಿಕ್ಯಾಪ್ ಮಾಡಿರೋರು. ಥ್ಯಾಂಕ್ಸ್ ರಾಧಿಕಾ. ಅಯ್ಯೋ ಚಿರು, ನೀನ್ ನನಗೇನಕ್ಕೆ ಥ್ಯಾಂಕ್ಸ್ ಹೇಳ್ತೀಯಾ? ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿನಗೆ ಸಾರಿ ಕೇಳ್ಬೇಕು. ಸಾರಿ ಕೇಳ್ಬೇಕಾ? ಯಾಕೆ? ನಾನಿದ್ದಾನೆ ಅಲ್ವಾ ನಿನಗೆ ಹೀಗೆಲ್ಲ ಆಗ್ತಿರೋದು? ಏನ್ ಮಾತಾಡ್ತಿದೀಯ ರಾಧಿಕಾ? ಆ ರೌಡಿಗಳು ಅಟ್ಯಾಕ್ ಮಾಡಿದ್ದಕ್ಕೆ ನೀನೇನ್ ಮಾಡ್ತೀಯ? ಅವ್ರು ಯಾರು? ನಿನ್ನನ್ನು ಯಾಕೆ ಹೊಡೆದಿರ್ಬೋದು ಚಿರು? ನನಗೂ ಗೊತ್ತಿಲ್ಲ ರಾಧಿಕಾ. ನಾನವ್ರನ್ನ ಇವತ್ತೇ ನೋಡಿದ್ದು. ಮೋಸ್ಟ್ಲಿ ನನ್ನ ಮೇಲಿನ ದ್ವೇಷಕ್ಕೆ ನಿನ್ನ ಮೇಲೆ ಸೇಡ್ ತೀರಿಸ್ಕೋತಿದ್ದಾರೆ ಅನ್ಸುತ್ತೆ. ರಾಧಿಕಾ, ಅವ್ರು ಬಂದಿದ್ದು ನಿನ್ಗೆ ಗೊತ್ತಾಯ್ತು? ಕಲ್ಕಿ ಒಂದು ಹೋಟೆಲಿಂದ ಬರಬೇಕಾದ್ರೆ ಒಬ್ಬ ರೌಡಿ ನಿನ್ನ ಹೆಸರೆತ್ತಿದ್ನಂತೆ. ಡೌಟ್ ಬಂದು ಕಲ್ಕಿ ಅವರನ್ನ ಫಾಲೋ ಮಾಡಿದ್ದಾನೆ. ಆಮೇಲೆ ಅವರು ನೇರವಾಗಿ ಜೈಲೊಳಗೆ ಹೋಗಿದ್ದಾರೆ. ಅವನು ಆ ರೌಡಿಗಳನ್ನ ತಡೆಯೋದಕ್ಕೆ ಟ್ರೈ ಮಾಡಿದ್ನಂತೆ, ಆದ್ರೆ ಅಲ್ಲಿರೋ PC ಅವನ ಒಳಗಡೆನೆ ಬಿಡ್ಲಿಲ್ಲ. ಆಮೇಲೆ ಅವ್ನು ನನಗೆ ಕಾಲ್ ಮಾಡಿ ಹೇಳ್ದ. ನನಗೆ ತುಂಬಾ ಗಾಬರಿ ಆಯ್ತು. ನಾನು ಇಮಿಡಿಯೇಟಾಗಿ ಸುಲೇಖ ಕಾಲ್ ಮಾಡಿ ಜೈಲ್ ಹತ್ರ ಬಂದೆ. ಅಷ್ಟರಲ್ಲ ಆ ಪಾಪಿಗಳು ನಿನ್ ಮೇಲೆ ಕೈ ಮಾಡಿಬಿಟ್ಟಿದ್ರು. ಕೈ ಮಾಡಿರೋದಷ್ಟೇ, ಇನ್ನೇನ್? ನನ್ನ ಕೈ ಮುರಿಯೋಷ್ಟರಲ್ಲಿ ನೀನ್ ದೇವತೆ ತರ ಬಂದು ನನ್ನ ಕಾಪಾಡ್ಬಿಟ್ಟೆ ರಾಧಿಕಾ. ಇದೆಲ್ಲ ನೋಡ್ತಾ ಇದ್ರೆ ಪೊಲೀಸ್ನವರು ಅವ್ರ ಜೊತೆ ಕೈ ಜೋಡಿಸಿರೋ ಹಾಗಿದೆ. ಇಲ್ಲ ಚಿರು, ನಿನ್ನನ್ನು ನಾನು ಅದೇ ಸೆಲ್ಲಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ನಾನು ಸುಲೇಖಾ ಹತ್ರ ಮಾತಾಡಿ ಮ್ಯಾಜಿಸ್ಟ್ರೇಟ್ ಹತ್ರ ಪರ್ಮಿಷನ್ ತಗೊಂಡು ನಿನ್ನ ಬೇರೆ ಸೆಲ್ಲಿಗೆ ಶಿಫ್ಟ್ ಮಾಡಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ನೀನಿರುವಾಗ ನನ್ಗೇನು ಯೋಚನೆ ರಾಧಿಕಾ? ಚಿರು, ತುಂಬಾ ನೋವಾಗ್ತಿದ್ಯಾ? ಇಷ್ಟೊತ್ತಿತ್ತು, ಈಗ ನೀನ್ ನೋಡ್ದಲ್ವಾ ನೋವು ಕಡಿಮೆ ಆಯ್ತು. ರಾಧಿಕಾ, ತುಂಬಾ ಹೊತ್ತಾಯ್ತು, ನೀನ್ ಮನೆಗೆ ಹೊರಡು. ಚಿರು, ನಮ್ಮಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಮ್ಮ ಮನೆಯವರೆಲ್ಲರೂ ಮನೆಗೆ ಬಂದ್ರು, ಆದ್ರೆ ನೀನು ಅಮ್ಮನ ಪಕ್ಕನೇ ಇದ್ದು ನೋಡ್ಕೊಂಡೆ. ಈಗ ನೀನ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಾನೇನ್ ಬಿಟ್ಟು ಹೋಗೋಕಾಗತ್ತ? ಈ ಜಾಗದಲ್ಲಿ ನಿಮ್ಮಅಮ್ಮ ಇದ್ದಿದ್ರು ಕೂಡ ನಾನಿನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಹೊರಗಡೆ ಪೊಲೀಸ್ನವರು ನನ್ನ ಒಳಗ್ ಬಿಡೋದಕ್ಕಾಗದೇ ಇಲ್ಲ ಅಂತ ಹೇಳಿದ್ರು. ಆದ್ರೂ ನಾನು ಅವ್ರ ಹತ್ರ ಕಾಡಿ ಬೇಡಿ ಒಳಗ್ ಬಂದಿದ್ದೀನಿ. ಚಿರು, ನಿಮ್ ಮಾಮಗ್ ಇನ್ಫಾರ್ಮ್ ಮಾಡಿದ್ಯಾ? ಬೇಡ ರಾಧಿಕಾ, ನೀನ್ ಇವಾಗ ಅವ್ರಿಗೆ ಕಾಲ್ ಮಾಡಿದ್ರೆ ಸುಮ್ನೆ ಗಾಬರಿ ಆಗ್ಬಿಡ್ತಾರೆ. ಮಾರ್ನಿಂಗ್ ಇನ್ಫಾರ್ಮ್ ಮಾಡೋಣ. ಮ್ಯಾಮ್, ಪೇಷಂಟ್ ತಿನ್ಸಿ. ಚಿರು,
ತಿನ್ನು. ನಾನೇ ತಿನ್ನಿಸ್ತೀನಿ. ಚಿರು, ನೀರು ಕುಡಿ. ರಾಧಿಕಾ, ನಾನು ಅವಾಗವಾಗ ನಿನ್ನ ದೇವತೆ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಹೇಳು? ಯಾಕೆ? ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನೀನ್ ಇದೇ ತರ ಅವರಿಗೂ ಸೇವೆ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ. ಚಿರು, ಸೇವೆ ಮಾಡಿದ್ದಕ್ಕೆಲ್ಲ ದೇವರಾಗೋದಕ್ಕಾಗತ್ತಾ? ಅದು ಮಾನವೀಯತೆ ಅಷ್ಟೆ. ಥ್ಯಾಂಕ್ಸ್ ರಾಧಿಕಾ. ಚಿರು, ಆ ಮೆಡಿಸಿನ್ ಬಾಕ್ಸ್ ಕೊಡು. ರಾಧಿಕಾ, ನೀನ್ ಮಲ್ಗಲ್ವಾ? ಚಿರು, ನಾನಿಲ್ಲಿಗೆ ಬಂದಿರೋದು ನರ್ಸ್ ಆಗಿ, ನಿನ್ ಫ್ರೆಂಡ್ ಆಗಲ್ಲ. ನಾನ್ ಮಲ್ಕೊಂಡ್ಬಿಟ್ರೆ ನಿನ್ನ ಯಾರು ನೋಡ್ಕೋತಾರೆ? ನೀನ್ ಆರಾಮಾಗಿ ರೆಸ್ಟ್ ಮಾಡು, ನಾನು ಇಲ್ಲೇ ಇರ್ತೀನಿ. ಏನೇ ಬೇಕಿದ್ರು ನನ್ನ ಕೇಳು. ಚಿರು, ಚಿರು, ಏನಾಯ್ತು? ಏನ್ ಬೇಕು? ಅದು ರಾಧಿಕಾ, ರೆಸ್ಟ್ ರೂಮ್ ಹೋಗ್ಬೇಕಿತ್ತು. ಒಂದ್ ನಿಮಿಷ ಇರು.